ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ನಾಗೇಂದ್ರ ಅರಸ್ ಮಾತಾಡ್ತಾ ಇದ್ದೀನಿ. ಹುಲಿ ಬೇಟೆ ಅಂತ ಒಂದು ಟೀಸರ್ ನೋಡಿದೆ, ನಮ್ಮ ರಾಜ್ ಬಹದ್ದೂರ್ ಅವರು ನಿರ್ದೇಶನ, ಆಮೇಲೆ ವಿಶ್ವ ಅನ್ನೋರು ಹೊಸ ಪರಿಚಯ. ಒಂಥರ ಖುಷಿ ಆಗುತ್ತೆ, ಯಾಕಂದರೆ ಈಗ ಬರ್ತಿರೋ ಸಿನಿಮಾಗಳು ಹೊಸಬ್ರು ಒಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದರೆ ನಾವು ಹಲವಾರು ಕಮರ್ಷಿಯಲ್ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀವಿ, ನಾನು ಒಂದು ಸಂಕಲನ ಮಾಡ್ಕೊಂಡು ಬಂದಿದ್ದೀನಿ, ನಾನು ನಿರ್ದೇಶನವೂ ಕೂಡ ಮಾಡಿದ್ದೀನಿ ಹಲವಾರು ಒಂದು ಕೆಲವು ಸಿನಿಮಾಗಳಿಗೆ. ಅಂದರೆ ಈಗ ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಮಾಡ್ತಾ ಇರೋದು ಜಾಸ್ತಿ ಹೊಸಬ್ರು. ಖುಷಿ ಆಗುತ್ತೆ ನನಗೂ ಕೂಡ, ಯಾಕಂದರೆ ನಾನು ಕೆಲವು ಸಿನಿಮಾಗಳನ್ನೇ ನಟನೆ ಮಾಡ್ತಾಯಿದ್ದೀನಿ. ಹೊಸಬ್ರು ಸಿನಿಮಾ ಆ ಒಂದು ಸ್ಟೈಲ್ ಹೋಯಿತು. ಈಗ ಒಂದು ಹೀರೋ ಬಂದು ಬ್ಲಾಸ್ಟ್, ಒಂದು ಕಾಲು ಹೆಜ್ಜೆ ಇಟ್ಟರೆ ಒಂದು 10 ಗಾಡಿ ಬ್ಲಾಸ್ಟ್ ಆಗೋದು, ಅದು ಇದು ಓಕೆ, ಅದೊಂದು ಒಂದು ಬೇರೆ ಪ್ಯಾಟ್ರನ್ ಕಮರ್ಷಿಯಲಿ. ಆದರೆ ಜನಕ್ಕೆ ಒಂದು ಹೊಸತನನೂ ಬೇಕು, ಯಾಕಂದರೆ ಇದು ಚಾಲೆಂಜಿಂಗ್ ಯುಗ. ಈಗ ಈ ನಡುವೆ ಅಂತೂ ಬಹಳಷ್ಟು ಸಿನಿಮಾ ವಿಶೇಷವಾಗಿ ಬರ್ತಿದೆ, ಯಾಕಂದರೆ ನಾವು ಹೊರ ರಾಜ್ಯ, ನಮ್ಮ ಪಕ್ಕದ ರಾಜ್ಯದಲ್ಲೇ ಕಂಪೇರ್ ಮಾಡಿದ್ರೆ ಅಲ್ಲಿನ ಕೆಲವು ಟಾಪ್ ಸ್ಟಾರ್ಸ್ಗಳೇ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡ್ತಿದ್ದಾರೆ. ಹಾಗಾಗಿ ಒಂದು ಯುನೀಕ್ ಆಗಿರುತ್ತೆ. ಆಗ ಆ ಥರದಲ್ಲಿ ನಿಜವಾಗ್ಲೂ ನಮ್ಮ ಕನ್ನಡದವರು ಮಾಡ್ತಿರೋದು ಒಂದು ಹೊಸ ಸಿನಿಮಾಗಳು ಈ ರೀತಿ ವಿಭಿನ್ನವಾಗಿ ಅನ್ನೋದು ಭಾಳ ಖುಷಿ ಪಡೋ ಸಂಗತಿ. ಅದರಲ್ಲೂ ಈ ಹುಲಿಬೇಟೆ ಒಂಥರ, ಅದು ಟೀಸರ್ ನೋಡ್ತಿದ್ರೇ ಏನೋ ಒಂಥರ ಇದೆ, ವಿಷಯ ಇದೆ. ಆಮೇಲೆ ಒಂದು ಸಾಂಗ್ ನೋಡಿದೆ, ಒಂದು ಪ್ಯಾಥೋ ಸಾಂಗು, ಆಮೇಲೆ ಇನ್ನೊಂದು ಸಾಂಗು ಅದು ನಮ್ಮ ಚೇತನ್ ಗಂಧರ್ವ ಹಾಡಿರೋದು, ಆಮೇಲೆ ಮೆಹಬೂಬ್ ಸಾಬ್ ಅವರು ಪ್ಯಾಥೋ ಸಾಂಗ್ ಹಾಡಿರೋದು. ನಿಜವಲ್ಲೂ ಒಂಥರ ನಮಗೆ ಯಾವುದೋ ಒಂದು ಒಂದು ಬೇರೆ ಜರ್ನಿಗೆ ತೊಗೊಂಡು ಹೊರಟೋಗುತ್ತೆ. ಬಹುಶಃ ಹೀರೋ ಇದರಿಂದ ಬರ್ತಾರೆ ಅನಿಸುತ್ತೆ, ಹಳ್ಳಿಯಿಂದ. ಆಮೇಲೆ ಅಲ್ಲಿಯ ನೇಟಿವಿಟಿ ಇಟ್ಟಿದ್ದಾರೆ. ಹೀರೋ ಬಂದು ಆ್ಯಕ್ಚುಲಿ ಉತ್ತರ ಕರ್ನಾಟಕದ ಭಾಷೆ ಇದೆ ಟೀಸರಲ್ಲಿ, ಎಂಡಲ್ಲಿ ಬರುತ್ತೆ. ಅಂದರೆ ಅಲ್ಲಿಂದ ಇಲ್ಲಿ ಸಿಟಿಗೆ ಬಂದು ಬಹುಶಃ ಆ ಥರ ಒಂದು ಇದ್ದಂಗಿದೆ. ಯಾಕಂದರೆ ಹೇಳ್ತಾ ಇಲ್ಲ ಡೈರೆಕ್ಟ್ರು, ಬಿಟ್ಕೊಡಲ್ಲ ನೋಡಿ, ಕೇಳ್ತಾ ಇದ್ದೀನಿ ನನಗೂ ಏನಿದೆ ಹೆಂಗೆ ಬರ್ತಾನೆ ಏನು ಅಂತ ಹೇಳ್ತಾ ಇಲ್ಲ. ಆ ಕುತೂಹಲ ಹಂಗೆ ಇರಲಿ ನನಗೂ ಕೂಡ. ಸಿನಿಮಾನ ಥಿಯೇಟ್ರಲ್ಲೇ ನೋಡಿದಾಗ ಒಂಥರ ಖುಷಿಯಾಗುತ್ತೆ. ನಿಜವಾಗ್ಲೂ ಒಳ್ಳೆಯದಾಗಲಿ ರಾಜ್ ಬಹದ್ದೂರ್ ಅವರೇ, ಆಮೇಲೆ ನಿಮಗೂ ಕೂಡ. ಎಲ್ಲ ಸಿನಿಮಾಗಳಲ್ಲಿ ವಿಲನ್ ಮಾತ್ರ ದಾಡಿ ಬಿಡ್ತಾರೆ, ಇದರಲ್ಲಿ ಹೀರೋ ಇಷ್ಟುದ್ದ ದಾಡಿ ಬಿಟ್ಟಿರೋದು ನಿಜವಾಗ್ಲೂ ಒಂಥರ ಡಿಫ್ರೆಂಟ್ ಆಗಿದೆ. ಸಿನಿಮಾ ಒಳ್ಳೆ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡೋಣ, ಯಾಕಂದರೆ ಜನಗಳು ಯಾವತ್ತೂ ಒಳ್ಳೆ ಸಿನಿಮಾನ ಕೈ ಬಿಟ್ಟಿಲ್ಲ. ಕೆಲವೊಂದೆಲ್ಲೋ ಒಂದು 100ರಲ್ಲೂ ಒಂದೆರಡು ಸಿನಿಮಾಗಳು ಗೊತ್ತಿಲ್ಲದೆ ಮಿಸ್ ಆಗಿರ್ತವೆ ಒಳ್ಳೆ ಸಿನಿಮಾಗಳು. ಹಾಗಾಗಿ ಹುಲಿಬೇಟೆ ಒಂಥರ ನನಗೆ ಖುಷಿ ಕೊಟ್ಟಿದೆ.